ಇನ್ನು ಪ್ರತಿಭಟನೆಯ ವೇಳೆ ರೈತರು ಪೊಲೀಸರ ನಡುವೆ ವಾಗ್ವಾದ ಏರ್ಪಟ್ಟಿದೆ. 10 ದಿನಗಳ ಹಿಂದೆ ನಡೆದಿದ್ದಂತಹ ಅನ್ನದಾತರ ಪ್ರತಿಭಟನೆಯ ಸಂದರ್ಭದಲ್ಲಿ ಆದಂತಹ ಘಟನೆಗಳು ಶಾಮಿಯಾನ ಹಾಕುವ ವಿಚಾರಕ್ಕೆ ವಾಗ್ವಾದ ನಡೆಯುತ್ತೆ. ಜಿಲ್ಲಾಡಳಿತ ಭವನದ ಎದುರು ಪೊಲೀಸರ ಜೊತೆ ಜಗಳ ಏರ್ಪಡುತ್ತೆ. ಬಳಿಕ ಶಾಮಿಯಾನ ಹಾಕಿ ಪ್ರತಿಭಟನೆಯನ್ನ ನಡೆಸುತ್ತಾರೆ. ರೈತರು ಅನುಮತಿ ಪಡೆಯಬೇಕು ಅನ್ನೋ ವಿಚಾರಕ್ಕೆ ಕೆರಳ್ತಾರೆ. ಪೊಲೀಸರ ವಿರುದ್ಧವೇ ಅನ್ನದಾತರು ತಿರುಗಿ ಬೀಳ್ತಾರೆ. ರೈತ ಮುಖಂಡ ಆವಾಜ್ ಹಾಕಿರುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಕುಯ್ತಿನಿ ಅಂತ ಯಾದಿಕ ಪರ್ಮಿಷನ್ ಯಾವ ಪರ್ಮಿಷನ್ ಕೊಡೋರು ನಮಗೆ ಯಾರ ಸರ್? ನೀವೆಲ್ಲ ಕೂಲಿಗಳು, ಸರ್ವೆಂಟ್ಗಳು, ಪಬ್ಲಿಕ್ ಸರ್ವೆಂಟ್ಗಳು ನೀವು. ನಾವು ಪ್ರಭುಗಳು, ಯಾರು ಪರ್ಮಿಷನ್ ಕೇಳಬೇಕು? ನಾವು ಡಿಸಿನ, ಎಸ್ಪಿನ, ಮುಖ್ಯಮಂತ್ರಿನ, ನಮ್ದು ಸರ್ ಪ್ರಜಾಪ್ರಭುತ್ವ ಇದು ಅಂದ್ರೆ ಪೊಲೀಸ್ ನೀವು ಯಾರು ಇಂಡಿವಿಜುವಲ್ ಅನ್ನ ಹೇಳ್ತಾ ಇಲ್ಲ. ಯಾರು ಪರ್ಮಿಷನ್ ಬೇಕು ನಮ್ಗೆ? ಎಲ್ಲಿದೆ ಪ್ರಜಾಪ್ರಭುತ್ವ ಅಲ್ವಾ ಇದು? ಸಂವಿಧಾನದಲ್ಲಿ ನಮ್ಗೆ ಹಕ್ಕಿಲ್ವಾ? ಯಾರು ಕರೆಯ ಎಸ್ಪಿ ನೀವು? ಏನು ಹುಡುಗಾಟ ಆಡ್ತೀರಿ ಇಲ್ಲಿ ಬಂದು? ನೀವು ಬಟ್ಟೆ ಹಾಕೊಂಡು ಯೂನಿಫಾರ್ಮ್, ನಮ್ದು ಯೂನಿಫಾರ್ಮ್ ಇಲ್ವಾ? ಆ ಯೂನಿಫಾರ್ಮ್ ಗೌರವ ಕೊಡ್ತೀವಿ ನಾವು ಎಲ್ಲದಕ್ಕೂ. ಪರ್ಮಿಷನ್ ಅದ್ರ ಬಿಸಿಲು ಕೂತ್ಕೊಳ್ಳದ ನೀವು ಕನಿಷ್ಠ ಡಿ ಸಿ ಎಸ್ ಪಿ ನೀವು ಏನ್ ನಿಲ್ಕೊಂಡು ರೈತರು ಅಂದ್ರೆ ನೀವು ನಿಮ್ಮ ಧಿಕ್ಕಾರಕ್ಕೆ ಹೋಗೋ ಮೊದಲು ಎಸ್ ಪಿ ಕರೆ ಇಲ್ಲ ಪೊಲೀಸರು ಧಿಕ್ಕಾರಕ್ಕೆ ಹೋಗ್ತೀವಿ ಎಸ್ ಪಿ ಬರೋಣ ಕೂಗಲ್ಲ. ಪುನಃ ಪೊಲೀಸರು ಧಿಕ್ಕಾರಕ್ಕೆ ನಾವು ಕೆ ಪಿ ಟಿ ಸಿ ಅಲ್ಲಿ ಬಿಡ್ಬಿಟ್ಟು ಪೊಲೀಸ್ನವ್ರು ಧಿಕ್ಕಾರಕ್ಕೆ ನೀವು ಬರೋರು. ನಿಮ್ಗೆ ನಾವು ತೊಂದರೆ ಕೊಟ್ಟಿದವ, ಇಲ್ಲಿ ಗಲಾಟಿ ಮಾಡಿವ, ಇಲ್ಲಿ ಬೆಂಕಿ ಹಾಕಿವ, ಇಲ್ಲ ಬಾಗಿಲು ಹೊಡೆದವ, ನೀವು ಬರೋಕೆ ಹಾಕಿಲ್ಲಿ? ನಾವು ನೆರಳು ಕೂತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡಿ